ರಾಕಿಂಗ್ ಸ್ಟಾರ್ ಅಭಿನಯದ ಕೆಜಿಎಫ್ ಸಿನಿಮಾ ಬಿಡುಗಡೆ ಆಗೋಕೆ ಇನ್ನು ಒಂದು ವಾರ ಬಾಕಿ ಇದೆ. ಐದು ಭಾಷೆಗಳಲ್ಲಿ ತೆರೆ ಕಾಣುತ್ತಿರುವ ಈ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತಿದೆ. ಈ ನಡುವೆ ರಾಕಿಂಗ್ ದಂಪತಿ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ. ಹೀಗಾಗಿ ರಾಕಿಂಗ್ ಸ್ಟಾರ್ ಫುಲ್ ಖುಷಿಯಲ್ಲಿದ್ದಾರೆ. ಇದರ ಜೊತೆಗೆ ರಾಕಿಂಗ್ ಸ್ಟಾರ್ ಫುಲ್ ಬಿಸಿ. ಕೆಜಿಎಫ್ ಸಿನಿಮಾದ ಭರ್ಜರಿ ಪ್ರಚಾರದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇನ್ನು December 21 ಯಾವಾಗ ಬರುತ್ತೋ ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಯಾಕಂದ್ರೆ ಅಂದೇ ಕೆಜಿಎಫ್ ಸಾವಿರಾರು ಥಿಯೇಟರ್ಗಳಿಗೆ ನುಗ್ಗಲಿದೆ. ಇನ್ನು ಕೆಜಿಎಫ್ ತೆರೆಗೆ ಬಂದು 18 ದಿನಕ್ಕೆ ಯಶ್ ಬಳಗದಲ್ಲಿ ಇನ್ನೊಂದು ಸಂಭ್ರಮ ಬರಲಿದೆ. ಅದೇನಪ್ಪ ಅಂದ್ರೆ ರಾಕಿಂಗ್ ಸ್ಟಾರ್ ಮಾಸ್ಟರ್ ಪೀಸ್ ಯಶ್ ಅವರ ಹುಟ್ಟುಹಬ್ಬ. ಈ ವರ್ಷ ಕೆಜಿಎಫ್ ಮಗಳು ಹುಟ್ಟಿರೋದು ಎಲ್ಲ ಸೇರಿ ಯಶ್ ಬರ್ತ್ಡೇ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಿಡಿ. ಕೆಜಿಎಫ್ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಮಗಳ ಜೊತೆ ಹೆಚ್ಚು ಸಮಯವನ್ನ ಯಶ್ ಕಳೆಯಲಾಗ್ತಾ ಇಲ್ಲ. ಇನ್ನು ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ಕೂಡ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಸಂಪೂರ್ಣ ದಿನವನ್ನ ಯಶ್ ಕಳೆಯಲಾಗಿಲ್ಲ. ಹೀಗಾಗಿ ಯಶ್ ಕೂಡ ಹುಟ್ಟುಹಬ್ಬಕ್ಕಾಗಿ ಕಾಯ್ತಿದ್ದಾರೆ. ಯಾಕಂದ್ರೆ ಮಗಳು ಮತ್ತು ಪತ್ನಿ ಜೊತೆ ಸ್ವಲ್ಪ ಸಮಯವನ್ನ ಕಳೆಯಬಹುದಲ್ಲ ಅಂತ. ಇವೆಲ್ಲವುಗಳ ಮಧ್ಯೆ ಕೆಜಿಎಫ್ಗೆ ಅದ್ಭುತ ಯಶಸ್ಸು ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ.